ನೀವೀಗ ನೋಡ್ತಾ ಇರೋದು ಬಿಟಿ ಪೆಟ್ರೋಲ್ ಬಂಕ್. ಇಲ್ಲಿ ನಾವು ಈಗ ಕಾರ್ಗೆ ಪೆಟ್ರೋಲ್ ಫುಲ್ ಕಂಪ್ಲೀಟ್ ಲೋಡ್ ಮಾಡಿಕೊಂಡು ಡೆತ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಡೆತ್ ವ್ಯಾಲಿಯಲ್ಲಿ ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ, ಮನೆಗಳು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ಸ್ವಲ್ಪ ವಿಂಡ್ ಶೀಲ್ಡ್ನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ ಹೋಗ್ತಾ ಇದ್ದೀವಿ. ಬಿಟಿಯಲ್ಲಿ ಕತ್ತೆಗಳು ಜಾಸ್ತಿ ಇದೆ. ಅಮೇರಿಕನ್ಸು ಕತ್ತೆ ಹಾಲನ್ನ ಕುಡಿತಾರ ಇಲ್ವಾ ಅಂತ ನಿಮಗೆ ಡೌಟ್ ಇರ್ಬೋದು. ಎಸ್, ಕುಡಿತಾರೆ. ಅವರು ಇಂಡಿಯಾದಲ್ಲಿ ಇರೋಂಥ ಮೆಡಿಸನ್ ವ್ಯಾಲ್ಯೂ ಎಲ್ಲ ತಿಳ್ಕೊಂಡು ಈಗ ಇಲ್ಲೂ ಕೂಡ ಅವರು ಅದನ್ನೆಲ್ಲ ಸಾಕೋದು ಮತ್ತು ಆ ಕತ್ತೆ ಹಾಲನ್ನ ಎಲ್ಲ ಮಾರೋದು ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೇರಿಕಾದಲ್ಲಿ ಈ ಥರ ಕ್ಲೀನ್ ಮಾಡೋದು ಮತ್ತು ವೈಪ್ ಮಾಡೋದು ಟಿಶ್ಯೂಸ್ ಎಲ್ಲ ಫ್ರೀಯಾಗಿ ಇಟ್ಟಿರ್ತಾರೆ, ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಪೆಟ್ರೋಲ್ ಹಾಕ್ಕೊಂಡು ಇದನ್ನು ನಾವೇ ಕ್ಲೀನ್ ಮಾಡಿಕೊಂಡು ನಾವೇ ಪೆಟ್ರೋಲ್ ಹಾಕ್ಕೊಂಡು ಹೋಗೋದು. ಸೊ ಈ ಮೈಕ್ರೋಫೈಬರು ನಮಗೆ ವಾಲ್ಮಾರ್ಟಲ್ಲಿ ಸಿಗುತ್ತೆ, $5-$6 ಆ ಥರ. ಸೊ 4-5 ಪೀಸಸ್ ಇರುತ್ತೆ, ಅದು ತೊಗೊಂಡು ಈ ಥರ ನಾವು ವೈಪ್ ಮಾಡ್ಕೋಬೋದು. ಕ್ಯಾಲಿಫೋರ್ನಿಯಾದಲ್ಲಿ ಬಿಟಿ ಅನ್ನೋದು ಒಂದು ಚಿಕ್ಕ ಪ್ಲೇಸು, ಇದು ತುಂಬ ಚೆನ್ನಾಗಿದೆ ವಿಲೇಜು. ಈಗ ಲಾಸ್ಟ್ 3 ವರ್ಷದ ಹಿಂದೆಗೂ ಈಗೂ ತುಂಬ ವ್ಯತ್ಯಾಸ ಇದೆ, ತುಂಬ ರೆಸ್ಟೋರೆಂಟ್ಗಳು ಕಸಿನೋ ಎಲ್ಲ ಬರ್ತಾ ಇದೆ ಇಲ್ಲಿ. ನಾವು ಲಾಸ್ಟ್ 3 ಇಯರ್ಸ್ ಬ್ಯಾಕು ಉಳ್ಕೊಂಡಿದ್ದು ಅಲ್ಲಿ ಹೋಟಲ್ 6 ಅಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ number 6 ಅಲ್ಲಿ ಇದ್ದಿದ್ದು ನಾವು. ತುಂಬ ಕಡಿಮೆ ಕೂಡ ಹೋಟಲ್ ಪ್ರೈಸು, $100 ಪರ್ ಡೇ ಅಥವಾ ಸಮ್ಟೈಮ್ಸ್ $50 ಕೂಡ ಇರುತ್ತೆ. ಇಲ್ಲಿ ತುಂಬ ಜನ ಕ್ಯಾಂಪರ್ ವ್ಯಾನ್ಗಳು ಕ್ಯಾಂಪಿಂಗ್ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ಲೇಸ್ ಇದೆ. ಪೆಟ್ರೋಲ್ ಬಂಕ್ ಅಂತೇಳಿದ್ರೆ ಗ್ಯಾಸು ನಮಗೆ ಸಿಗೋದು ಬಿಟಿಯಲ್ಲೇ. ಡೆತ್ ವ್ಯಾಲಿಗೆ ನಾವು ಹೋದರೆ ಅಲ್ಲಿ ಯಾವುದೇ ರೀತಿ ಗ್ಯಾಸ್ ಸ್ಟೇಷನ್ ಆಗಲಿ ಯಾವುದೇ ಸರ್ವಿಸ್ ಕೂಡ ಇರೋಲ್ಲ. ಸೊ ನೀವು ಯಾರಾದರೂ ಈ ಕಡೆ ವಿಸಿಟ್ ಮಾಡಿದ್ರೆ ಬಿಟಿಯಲ್ಲಿ ಗ್ಯಾಸ್ ಸ್ಟೇಷನ್ ಇರುತ್ತೆ, ಇಲ್ಲಿ ನೀವು ಪೆಟ್ರೋಲ್ ಹಾಕ್ಸ್ಕೊಬೋದು. ಈ ಗ್ಯಾಸ್ ಸ್ಟೇಷನ್ ನೇಮು ಆರ್ಕು. ಇಲ್ಲಿ ಇವತ್ತು ಕರೆಂಟ್ ಪ್ರೈಸ್ ಬಂದು 395 ಆ ಥರ ಇದೆ ಪ್ರೈಸು, 378 ಆ ಥರ. ಅದು ಬ್ಲಿಂಕ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನೋಡ್ತಾ ಇರೋದು ಬಿಟಿ ಬ್ಯೂಟಿಫುಲ್ ಸನ್ಸೆಟ್. ಇನ್ನೂ ಟೈಮ್ ಇದೆ, ಚಿಕಾಗೋ ಟೈಮ್ ಪ್ರಕಾರ 5:00, ಇಂಡಿಯಾ ಟೈಮ್ ಪ್ರಕಾರ 5:00. ನೋಡಿ, ಲಾಸ್ ವೇಗಾಸ್ ಬಂದು 97-95 miles ಆ ಥರ ಇದೆ. ಇಲ್ಲಿ ಒಂದು ಬಿಟಿಯಲ್ಲಿ ಹಿಸ್ಟಾರಿಕ್ ಮ್ಯೂಸಿಯಂ ಕೂಡ ಇದೆ, ಅಲ್ಲಿಗೆ ಹೋಗೋಣ. ಈಗ ಕ್ಲೋಸ್ ಆಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ನೋಡ್ಬೇಕು. ನೀವೀಗ ನೋಡ್ತಾ ಇರೋದು ಬಿಟಿ ಹಿಸ್ಟಾರಿಕ್ ಮ್ಯೂಸಿಯಮ್ಮು, ಚಿಕ್ಕದಾಗಿದೆ. ಅವರು ಯೂಸ್ ಮಾಡ್ತಿದ್ದಂಥ 1939 ಅವರು ಫಾರ್ಮಲ್ ಟ್ರ್ಯಾಕ್ಟರ್ ಯೂಸ್ ಮಾಡ್ತಿದ್ರಂತೆ ನೋಡಿ, ಈ ಥರ ಇದೆ. ಇದು 1921 ಫೋರ್ಸ್ ಅಂಡ್ ಟ್ರ್ಯಾಕ್ಟರ್ ಅಂತೆ. ಬಿಟಿ ಸಿಟಿ ಇಷ್ಟೇ, ತುಂಬ ಚಿಕ್ಕದು ಅಂದರೆ ಚಿಕ್ಕದು. ಮೋಟೆಲ್ ಕೂಡ ಇದೆ ಇಲ್ಲಿ, Motel 6 ಕೂಡ ಇದೆ, ಒಂದು 2 ಗ್ಯಾಸ್ ಸ್ಟೇಷನ್ ಇದೆ. ಈ ಕಡೆ ಲೆಫ್ಟ್ ಸೈಡ್ಗೆ ಹೋದರೆ ಡೆತ್ ವ್ಯಾಲಿಗೆ ಹೋಗ್ತೀವಿ.
ಈ ಕಡೆ ಹೋದ್ರೆ ನಾವು ಲಾಸ್ ವೇಗಸ್, ಕ್ಯಾಲಿಫೋರ್ನಿಯಾ, ನೆವಾಡಾಕ್ ಹೋಗ್ತೀವಿ. ಇಪ್ಪುಡು ಟೈಮ್ ಎಂತ? ಓ, ಟೈಮ್ ಆಗೋಗಿದೆ 3 ಗಂಟೆಗಂತೆ ಕ್ಲೋಸು. ಸೊ 3 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕ್ಲೋಸ್ ಬೋರ್ಡ್ ಅಂತ ಕೂಡ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಒಳಗಡೆ ಹೇಗಿದೆ ಅಂತ ನೋಡೋಣ. ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ.